ಅತಣಿ ಲಕ್ಷ್ಮಣ ಸವದಿ ಮುಖ್ಯಮಂತ್ರಿ ಆಗೋದು ನನಗೆ ಖುಷಿಯ ವಿಚಾರ, ಶಾಸಕ ಮಹೇಶ್ ಕುಮಟಳ್ಳಿ. ಅತಣಿ ಮಾಜಿ ಉಪಮುಖ್ಯಮಂತ್ರಿ ಲಕ್ಷ್ಮಣ ಸವದಿ ರಾಜ್ಯದ ಮುಂದಿನ ಮುಖ್ಯಮಂತ್ರಿ ಆಗುವುದಾದ್ರೆ ನಮ್ಮವರೇ ಒಬ್ರು ಉನ್ನತ ಸ್ಥಾನಕ್ಕೆ ಏರುತ್ತಾರೆ ಎಂದ್ರೆ ನನಗೆ ಸಂತೋಷವಾಗುತ್ತದೆ ಎಂದು ಕೊಳಗೇರಿ ನಿಗಮದ ಅಧ್ಯಕ್ಷ ಹಾಗೂ ಅತಣಿ ಶಾಸಕ ಮಹೇಶ್ ಕುಮಟಳ್ಳಿ ಹೇಳಿದ್ರು. ಅವರು ಶೇಗುಣಸಿ ಹಾಗೂ ಅರಟಾಳ ಗ್ರಾಮದಲ್ಲಿ 4.5 ಕೋಟಿ ವೆಚ್ಚದ ಅಭಿವೃದ್ಧಿ ಯೋಜನೆಗಳಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡ್ತಿದ್ರು. ಒಂದು ವೇಳೆ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಲಕ್ಷ್ಮಣ ಸವದಿ ಅವರಿಗೆ ಟಿಕೆಟ್ ನೀಡಿದ್ರೂ ಕೂಡ ನಾನು ಹಾಗೂ ಅವರು ಜವಾಬ್ದಾರಿಯಿಂದ ಚುನಾವಣೆಯ ಕೆಲಸ ನಿರ್ವಹಿಸುತ್ತೇವೆ, ಇದರಲ್ಲಿ ಯಾವುದೇ ಸಂಶಯ ಇಲ್ಲ ಎಂದ್ರು. ನನ್ನ ಹಾಗೂ ಲಕ್ಷ್ಮಣ ಸವದಿ ಅವರ ಮಧ್ಯೆ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲ, ಆದರೆ ಕೆಲ ಸಂದರ್ಭಗಳಲ್ಲಿ ನಮ್ಮ ಹಾಗೂ ಅವರ ಅಭಿಮಾನಿ ಕಾರ್ಯಕರ್ತರು ಸಾಮಾಜಿಕ ಜಾಲತಾಣಗಳಲ್ಲಿ ಅಭಿಮಾನಿಯಿಂದ ಪೋಸ್ಟ್ ಮಾಡ್ತಾರೆ ಹೊರತು ನಮ್ಮಿಬ್ಬರ ಮಧ್ಯೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಎಂದು ಸ್ಪಷ್ಟಪಡಿಸಿದ್ರು. ಬಿಜೆಪಿ ಹೈಕಮಾಂಡ್ ಯಾರಿಗಾದ್ರೂ ಟಿಕೆಟ್ ನೀಡಲಿ, ನಾವಿಬ್ರು ಕೂಡ ಬಿಜೆಪಿ ಪರ ಕೆಲಸ ಮಾಡ್ತೇವೆ, ಇದರಲ್ಲಿ ನಮ್ಮಿಬ್ಬರಲ್ಲಿ ಅಷ್ಟೇ ಅಲ್ಲ ನಮ್ಮ ಕಾರ್ಯಕರ್ತರ ಮಧ್ಯೆಯೂ ಕೂಡ ಯಾವುದೇ ಗೊಂದಲ ಇಲ್ಲ ಎಂದ ಅವರು, ಅಥಣಿ ಮತಕ್ಷೇತ್ರದ ಪೂರ್ವ ಭಾಗದ ಕೊಟ್ಟಲಗಿ ಸುತ್ತಮುತ್ತ ನೀರಾವರಿ ಒದಗಿಸುವ 1486.41 ಕೋಟಿ ರೂಪಾಯಿಗಳ ಏತ ನೀರಾವರಿ ಯೋಜನೆಗೆ ಫೆಬ್ರವರಿ ಕೊನೆ ವಾರದಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಚಾಲನೆ ನೀಡಲಿದ್ದಾರೆ ಎಂದ್ರು. ಶಾಸಕ ಮಹೇಶ್ ಕುಮಟಳ್ಳಿ ಅವರು ಶೇಗುಣಸಿ ಗ್ರಾಮದಲ್ಲಿ 20 ಲಕ್ಷ ವೆಚ್ಚದ ಸಿದ್ದಾರೂಢ ದೇವಸ್ಥಾನ ಸಮುದಾಯ ಭವನ, 150 ಲಕ್ಷ ವೆಚ್ಚದಲ್ಲಿ ಕೂಡನಹಳ್ಳ ರಸ್ತೆ ಸುಧಾರಣೆ, 5 ಲಕ್ಷ ವೆಚ್ಚದ ಕೂಡನಹಳ್ಳ ಯಲ್ಲಮ್ಮ ದೇವಸ್ಥಾನ ಹತ್ತಿರ ಸಮುದಾಯ ಭವನ, 30 ಲಕ್ಷ ವೆಚ್ಚದ ಶೇಗುಣಸಿ ಶಂಕರಹಟ್ಟಿ ಒಳ ರಸ್ತೆ ಸುಧಾರಣೆ ಹಾಗೂ ಅರಟಾಳ ಗ್ರಾಮದಲ್ಲಿ 12 ಲಕ್ಷ ವೆಚ್ಚದ ಮಾಣಿಂಗೇಶ್ವರ ದೇವಸ್ಥಾನ ಸಮುದಾಯ ಭವನ ಹಾಗೂ 203 ಲಕ್ಷ ವೆಚ್ಚದ ಜಲಜೀವನ್ ಮಿಷನ್ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿದ್ರು. ಈ ಸಂದರ್ಭದಲ್ಲಿ ದುರೀಣ ನಿಂಗಪ್ಪ ಪೂಜಾರಿ ಹಾಗೂ ಶೇಗುಣಸಿ ಹಾಗೂ ಅರಟಾಳ ಗ್ರಾಮದ ಗ್ರಾಮಸ್ಥರು ಉಪಸ್ಥಿತರಿದ್ರು. ವರದಿ ಕಲ್ಲಪ್ಪ ಕನ್ನಾಳ, ಅತಣಿ ಕಾಗವಾಡ. ಒಬ್ಬ ಮುಖ್ಯಮಂತ್ರಿ ಆದ್ರೆ ತಪ್ಪೇನದು, ಯಾವ ನಸೀಬ್ ಅದು ಯಾರ ಕೈಯೊಳಗಿಲ್ಲ. ಸೌದಿಜಿಯವರು ಮುಖ್ಯಮಂತ್ರಿ ಆಗಲಿಕ್ಕೆ ತಾವೇನಾದ್ರು ತಮ್ಮ ಸ್ಥಾನವನ್ನು ಅವರಿಗೆ ತ್ಯಾಗ ಮಾಡ್ತೀರಾ ಅಂತ ಕೊಡೋದರಲ್ಲಿ ಅವ್ರದ್ದು ಒಂದು ಜವಾಬ್ದಾರಿ ಇದೆ. ಭಾರತೀಯ ಜನತಾ ಪಕ್ಷ ಅವು ಮೊದಲಿಂದಲೂ ಪಕ್ಷವನ್ನು ಕಟ್ಟಿದಂಥವು, ಅವನು ಬಿಡೋದಿಲ್ಲ. ನಮ್ಮೆಲ್ಲೂ ಪ್ರೀತಿ ಇದೆ, ನಮ್ಮನ್ನು ಕೂಡ ಗೌರವದಿಂದ ಕಾಣ್ತಾರೆ. ಅದು ಏನು ಯಾವುದೇ ಇರಲಿ, ನಾವು ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ದುಡಿತಾ ಇದ್ದೇವೆ. ಯಾವುದೇ ಜವಾಬ್ದಾರಿಯನ್ನು ಕೊಟ್ಟರೆ ನಾನು ಸಿನ್ಸಿಯರ್ ಆಗಿ ನಿಭಾಯಿಸ್ತೇವೆ. ನಾವು ಸನ್ಮಾನ್ಯ ಸೌದಿ ಅನ್ನೋರು ಕೂಡ ನಿಭಾಯಿಸ್ತೇವೆ. ಎಲ್ಲಿಯೂ ಕೂಡ ನಾವಾಗಲಿ ವೈಯಕ್ತಿಕವಾಗಿ ಸೌದಿಯವಾಗಲಿ ಎಲ್ಲಿಯೂ ಕೂಡ ವಾದ ವಿವಾದ ಆಗಿಲ್ಲ. ನಮ್ಮಲ್ಲಿ ಯಾವುದೂ ಭಿನ್ನಾಭಿಪ್ರಾಯ ಇಲ್ಲ. ಸಾಮಾಜಿಕ ಜಾಲತಾಣದಲ್ಲಿ ಅವ ಅಭಿಮಾನಿಗಳು ಅವ ವಿವೇಚನೆಗೆ ತಕ್ಕಂತೆ ಏನೋ ಒಂದು ಪ್ರೀತಿಯಿಂದ ಏನೇನೋ ಒಂದು ಕಮೆಂಟ್ ಮಾಡಿರ್ತಾರೆ, ಅದಕ್ಕೆ ಮತ್ತೊಬ್ಬ ಅಭಿಮಾನಿಗಳು ಮತ್ತೊಂದೇನೋ ಕಮೆಂಟ್ ಮಾಡಿರ್ತಾರೆ ವಿನಃ ವೈಯಕ್ತಿಕವಾಗಿ ಸೌದಿ ಜವಾಬು ನಾವು ಕೂಡ ಪಕ್ಷದ ಬಗ್ಗೆ ಅಭಿಮಾನ ಇದೆ, ಪಕ್ಷದ ಜವಾಬ್ದಾರಿ ಇದೆ. ಭಾರತೀಯ ಜನತಾ ಪಕ್ಷವನ್ನು 2023 ನಾವು ಪ್ರಾಮಾಣಿಕವಾಗಿ ಗೆಲ್ಲಿಸುವಂಥ ಪ್ರಯತ್ನ ನಾವು ಅವರ ಮಾರ್ಗದರ್ಶನದಲ್ಲಿ ಮಾಡ್ತೀವಿ ಅಂತೇಳಿ ನಾನು ಭಾಳ ಸ್ಪಷ್ಟಪಡಿಸ್ತೇನೆ. ಗೊಂದಲ ಇಲ್ಲ, ಯಾವುದೂ ಇಲ್ಲ. ಮನೆಯಲ್ಲಿ 4 ಮಂದಿ ಅಣ್ಣ ತಮ್ಮ ಇದ್ದರೆ ಸ್ವಲ್ಪ ಭಿನ್ನಾಭಿಪ್ರಾಯ ಇರುವಂಥದ್ದು, ನಾವೆಲ್ಲರೂ ಒಂದೇ ಕುಟುಂಬದ ಸದಸ್ಯರಿದ್ದೀವಿ. ಅದನ್ನು ಬಗೆ ವರಿಷ್ಠರು ಬಗೆ ಹರಿಸ್ತಾರೆ, ಏನು ತೊಂದರೆ ಇಲ್ಲ. ಏನು ಅದರೊಳಗೇನಿದೆ, ಎಲ್ಲರೂ ಕೂಡ ನಾವು ಪಕ್ಷವನ್ನೇ ಕಟ್ಟೋಗಿದ್ದೀವಿ, ಪಕ್ಷವನ್ನೇ ಬೆಳೆಸಬೇಕಾಗ್ತದೆ, ಪಕ್ಷದ ಅಡಿಯಲ್ಲಿ ನಾವು ಕೆಲಸವನ್ನು ಮಾಡಬೇಕಾಗ್ತದೆ. ಅದು ಈ ನಾವು ಇವತ್ತು ಭಾರತೀಯ ಜನತಾ ಪಕ್ಷದ ನಮ್ಮ ಅಧಿಕಾರಕ್ಕೆ ಬಂದದ ಪ್ರಯುಕ್ತವಾಗಿ ಇವತ್ತು ವಿಶೇಷವಾಗಿ ನಾವು ಅಮ್ಮಾಜಿಸು ಕೊಟ್ಟಲ್ಗೆ ಯಾತ್ನೀಯವಾಗಿ 1486.81 ಕೋಟಿಗಳ ಕಾಮಗಾರಿಗಳನ್ನು ತರುವುದು ಜೊತೆಗೆ ಹಲವಾರು ಯೋಜನೆಗಳನ್ನು ಮಾಡ್ತಾ ಇದ್ದೀವಿ. ಮೊದಲು ಪಕ್ಷ ಅಧಿಕಾರಕ್ಕೆ ಬಂದರೆ ನಮ್ಮ ಕೆಲಸ ಮಾಡಲಿಕ್ಕೆ ಸಾಧ್ಯವಿದೆ ಅನ್ನುವಂಥದ್ದು ಎಲ್ಲ ಮುಖಂಡರು ಕಾರ್ಯಕರ್ತರು ನಮ್ಮೆಲ್ಲರ ಗಮನಕ್ಕಿದೆ. ಅದನ್ನು ಹೊಂದಾಣಿಕೆ ಮಾಡಿಕೊಂಡು ನಾವು ಪಕ್ಷವನ್ನು ಕಟ್ತೀವಿ.